ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವ ಮಣಿಯೇ ಗಂಧದ ಚಂದ್ರದ ವನ್ನಿನ ಗಣಿಯೇ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆ ಕರ್ಮವೇ ಅಪರ ಸಾಧನವೋ ಕಷ್ಟದೊಳನ್ನವದು ಚೇತನಗಳಾಗಿ ಹೊರಹೊಮ್ಮಲಿ ಆ ಪ್ರತಿಭೆಗಳು ಚಿರಕಾಲ ಬಾಳಲಿ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಳ್ತಾ ಇದೆ. ಒಂದು ಕರತಾಂಡದೊಂದಿಗೆ ಈ ಸಮಾರಂಭವನ್ನು ನಾವು ಸಾಕ್ಷೀಕರಿಸೋಣ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಕುಷ್ಟಗಿ ತಾಲೂಕು ಮಟ್ಟದ ಕಾಂಗ್ರೆಸ್ ಸಾಹೇಬರು ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ನೌಕರರು ಸಾಗಿದೆ.
ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮ ಪ್ರಶಂಸೆ ಪತ್ರಗಳನ್ನು ನೀಡಿ ಶುಭ ಹಾರೈಸಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಸರ್ವರೋದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿ ಮಾಡ್ತಾ ಕಲೋತ್ಸವ ಮತ್ತು ಪ್ರತಿಭಾ ಕಾರಂಜಿ ಸಮಾರಂಭದಲ್ಲಿ ಸನ್ಮಾನ್ಯ ಶಾಸಕರಿಗೆ ಪ್ರೀತಿಯ ಸನ್ಮಾನ ನಿಮ್ಮೆಲ್ಲರ ಮೆಚ್ಚುಗೆ ಚಪ್ಪಾಳೆಯೊಂದಿಗೆ ಕಾರಣ ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಹೆಚ್ಚಪ್ಪ ನಮ್ಮ ಮಾಸ್ಟರ್ ಅಂತಕ್ಕಂಥ ಭಯ ಇರ್ತದೆ. ಕೇವಲ ಭಯ ಇದ್ರೆ ಸಾಲ್ದು, ಭಯದ ಜೊತೆಗೆ ನಾವು ಓದಬೇಕು ಅಂತಕ್ಕಂಥ ಹವ್ಯಾಸನೂ ಕೂಡ ಇರಬೇಕು. ಬರೀ ಓದಿದ ಮೂಲಕ ಅಲ್ಲ, ಆಟದಲ್ಲೂ ಕೂಡ ಮತ್ತು ಇಂಥ ಸಂಸ್ಕೃತಿ ಕಲೆಗಳು ಕೂಡ ತಾವು ಭಾಗವಹಿಸಿದ ಮೂಲಕ ತಮ್ಮ ಪ್ರತಿಭೆಗಳನ್ನು ಹೊರಗಿರ್ತಕ್ಕಂಥ ತೋರ್ಪಡ್ತಕ್ಕಂಥ ಕೆಲಸ ಆದಾಗ ಮಾತ್ರ ಇಂಥ ಕಾರ್ಯಕ್ರಮ ಮಾಡಿ ಕೂಡ ಸಾರ್ಥಕತೆಯನ್ನು ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ನಾನು ಅನಿವಾರ್ಯವಾಗಿ ಕೊಪ್ಪಳಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಮಕ್ಕಳ ಪ್ರತಿಭೆಯನ್ನ ನಿಮ್ಮಲ್ಲಿ ಅಡಗಿರ್ತಕ್ಕಂಥ ಆ ಸಂಸ್ಕೃತಿಕ ಕಲೆಗಳನ್ನು ನೋಡ್ತಕ್ಕಂಥ ಕೆಲಸನೂ ಕೂಡ ಆಯಿತು ಅಂತಕ್ಕಂಥದ್ದನ್ನು ಹೇಳಿ ಪಠ್ಯದಲ್ಲಿ ನಾವು ಮುಂದಿದ್ರೆ ಸಾಧ್ಯ. ಬರೀ ನಾವು ಪುಸ್ತಕದ ಹುಳುಗಳಾಗಿದ್ದರೆ ಸಾಧ್ಯ, ಅದ್ರ ಜೊತೆಗೇನೆ ನಮ್ಮ ಪರಂಪರೆಯನ್ನು ಬೆಳೆಸ್ತಕ್ಕಂಥ ನಮ್ಮ ಹಿಂದಿನ ಸಂಸ್ಕೃತಿಯ ವೈಭವದ ಸಂಸ್ಕೃತಿ ನಮ್ಮೆಲ್ಲರಿಗೂ ಆ ಒಂದು ಪರಂಪರೆಯನ್ನು ಮುಂದುವರಿಸತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕು. ಆ ಒಂದು ನಿಟ್ಟಿನೊಳಗಡೆ ಶಿಕ್ಷಕರು ಕೂಡ ಇವತ್ತೇನು ಮಕ್ಕಳು ಪಾಠ ಮಾಡಿ ಏನು ಒಂದು ಸಂಸ್ಕೃತಿ ಕಾರ್ಯಕ್ರಮ ತೋರಿಸ್ತಾರೆ, ಅದರ ಒಂದು ನಿರ್ಣಾಯಕರು ಕೂಡ ಸರಿಯಾದ ರೀತಿಯೊಳಗೆ ನಿರ್ಣಯವನ್ನು ಮಾಡುವುದರ ಮೂಲಕ ನಿಜವಾದ ಪ್ರತಿಭೆಗೆ ಸೂಕ್ತವಾದ್ದರಿಂದ ಬೆಲೆಯನ್ನು ಕೊಡಬೇಕು. ಆ ಮೂಲಕ ಆ ಮಕ್ಕಳಿಗೆ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಧೈರ್ಯವಾಗಿ ಈ ಸಮಾಜದಲ್ಲಿ ಆಗಿದ್ದಾರೆ ಅಂತಕ್ಕಂಥ ಒಂದು ಹೆಮ್ಮೆಯ ಸಂಗತಿಯನ್ನು ಮತ್ತೊಮ್ಮೆ ನಾನು ವ್ಯಕ್ತಪಡಿಸ್ತಾ ಆತ್ಮೀಯರೇ, ಈ ಒಂದು ಪ್ರತಿಭಾ ಕಾರಂಜಿ ಅಂತಂದ್ರೆ ಇಷ್ಟೇ. ನಮ್ಮ ಸಾಹೇಬ್ರು ಹೇಳಿದಾಗೆ, ಯುವ ಸಾಹೇಬ್ರು ಹೇಳಿದಾಗೆ, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಪ್ಪ ಅಂತಂದ್ರೆ ಮಗು ಆಂಗಿಕ ಚಲನೆಯ ಮೂಲಕ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತದೆ. ಆ ಭಾವನೆಗಳ ವಿಶೇಷವಾಗಿ ಈ ಸಂಬಂಧ ಶಾಸಕರ ನೇತೃತ್ವದಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪುರಸಭಾ ಸದಸ್ಯರು ಒಳಗೂಡಿ ವಸಂತ ನೆಲ್ಲಿಮಲ್ಲಿ ಸರ್ ಅವರು, ಮಾಂತೇಶ್ ಕಲ್ಬಾವಿ ಅವರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಒಳಗೂಡಿ ಈ ವಿದ್ಯಾರ್ಥಿಗಳಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಬೇಕೆಂದು ಈ ಮೂಲಕ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ನಂತರ ಒಂದು ಸಣ್ಣ ಕಾರ್ಯಕ್ರಮ ಸನ್ಮಾನ್ಯ ಶಾಸಕರು ಒಂದೇ ಒಂದು ಅಥವಾ ಎರಡು ನಿಮಿಷ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ದಯವಿಟ್ಟು ಎಲ್ಲ ಅತಿಥಿ ಮಹನೀಯರು ವೇದಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಒಂದು ಅಥವಾ ಎರಡು ಸನ್ಮಾನ್ಯ ಡಿಒ ಸಾಹೇಬ್ಗೆ, ನಮ್ಮ ಶಾಲಾ ವತಿಯಿಂದ, ಈ ಒಂದು ಶಾಲೆ ವತಿಯಿಂದ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಪ್ರೀತಿಯ ಗೌರವಿಸೋಣ ಸರ್. ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯನ್ನ ಕೈಗೊಳ್ಳಲಿರುವ ಸದಾಶಿವ ಪ್ರಸ್ತ ಈ ವೇದಿಕೆಯನ್ನು ಅಲಂಕರಿಸಿರುವ